ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ಸಂಚಿಕೆಯ ಶೀರ್ಷಿಕೆ ಕಲಾಭಿನೇತ್ರಿ ವಾಣಿಶ್ರೀ ನೋಡಿ ನಮ್ಮ ಈ ಸರಣಿಯಲ್ಲಿ ನಾವು ಈಗಾಗಲೇ ಉದಯಚಂದ್ರಿಕಾ ಹಾಗೂ ರಾಜಶ್ರೀ ಅವರನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಸರಣಿಯಲ್ಲಿ ಮೂರನೆಯ ಅಭಿನೇತ್ರಿ ವಾಣಿಶ್ರೀ ಅವರು ಒಂದು ರೀತಿಯಲ್ಲಿ ನೋಡಿದ್ರೆ ಈ ಮೂರೂ ಜನರನ್ನು ದಕ್ಷಿಣ ಭಾರತ ಚಿತ್ರರಂಗದ ತೀನ್ ದೇವಿಯ ಅಂತ ಕರೀಬಹುದು ಮೂರೂ ಜನರ ಮಾತೃಭಾಷೆ ಕನ್ನಡವಲ್ಲದೇ ಇದ್ದರೂ ಕೂಡ ಕನ್ನಡ ಚಿತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ ಅದರ ಜೊತೆಯಲ್ಲಿ ತಮ್ಮ ಮಾತೃಭಾಷೆಯಾದ ತೆಲುಗಿನಲ್ಲಿ ತಮಿಳಿನಲ್ಲಿ ಹಾಗೂ ಮಲಯಾಳಂನಲ್ಲಿ ಕೂಡ ಚಿತ್ರಗಳನ್ನು ಮಾಡ್ತಾರೆ ಕೊನೆಗೆ ಹಿಂದಿ ಚಿತ್ರರಂಗದಲ್ಲೂ ಒಂದೆರಡು ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ಇವರಿಗೆಲ್ಲ ಸಿಗುತ್ತೆ ನಾವು ಉದಯ ಚಂದ್ರಿಕಾ ಅವರ ಸಂಚಿಕೆಯನ್ನು ಮಾಡಿದಾಗ ನಿಮಗೆ ಒಂದು ವಿಚಾರವನ್ನು ಹೇಳಿದ್ವು ಆಕೆ ಬಹಳ ಅದೃಷ್ಟವಂತ ನಾಯಕಿ ಅಂತ ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೊದಲ ಬಾರಿಗೆ ಕನ್ನಡಕ್ಕೆ ಬರುವಾಗಲೇ ಆಕೆಗೆ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ಆದರೆ ವಾಣಿಶ್ರೀ ಅವರಿಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವ ಅವಕಾಶ ಸಿಗಬೇಕಾದ್ರೆ ಸುಮಾರು ಎಂಟು ವರ್ಷಗಳು ಬೇಕಾಗುತ್ತೆ ವಾಣಿಶ್ರೀ ಅವರು ಜನಿಸಿದ್ದು ಆಗಸ್ಟ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ನೆಲ್ಲೂರಿನಲ್ಲಿ ಆಕೆಯ ಮೂಲ ಹೆಸರು ರತ್ನಕುಮಾರಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಭೀಷ್ಮ ಎನ್ನುವ ಒಂದು ತೆಲುಗು ಚಿತ್ರದಲ್ಲಿ ಪೋಷಕ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ ಆದರೆ ಅವರಿಗೆ ಒಂದು ನಿಜವಾದ ಬ್ರೇಕ್ ಸಿಕ್ಕಿದ್ದು ಸಾವಿರದ ಒಂಬೈನೂರ ಕನ್ನಡದಲ್ಲಿ ತೆರೆಗೆ ಬಂದಂಥ ವೀರ ಸಂಕಲ್ಪ ಚಿತ್ರದಿಂದ ಆ ಚಿತ್ರದಲ್ಲಿ ಅವರಿಗೆ ಎರಡನೆಯ ನಾಯಕಿಯ ಸ್ಥಾನವನ್ನು ಹುಣಸೂರು ಕೃಷ್ಣಮೂರ್ತಿಯವರು ಕೊಡ್ತಾರೆ ಎಚ್ಚಮ್ಮ ನಾಯಕನ ಶೌರ್ಯದ ಕಥೆಯನ್ನು ಆಧರಿಸಿದಂಥ ವೀರ ಸಂಕಲ್ಪ ಚಿತ್ರದಲ್ಲಿ ವಾಣಿಶ್ರೀ ಅವರು ಸಿಟ್ಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ ಇಟ್ಟಾಯ್ತೋ ನಿನ ಮೇಲೆ ನನ್ನ ಪ್ರಾಣ ಒಟ್ಟಾಗೆ ಇರುವ ಒಟ್ಟಾಗೆ ಮಡಿವ ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳೋ ತಂದಾನ ತಾನ ತಯ್ಯ ತಾನ ತಂದಾನ ತನ್ನ ರಾಜನ್ ನಾಗೇಂದ್ರ ಅವರ ಸಂಯೋಜನೆಯಲ್ಲಿ ಎಲ್ಲ ಈಶ್ವರಿಯವರು ಹಾಡಿರುವಂಥ ಒಂದು ಮಧುರವಾದ ಗೀತೆಗೆ ಹೆಜ್ಜೆ ಹಾಕುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ ನೋಡಿ ಅದೇ ವರ್ಷ ಮುರಿಯದ ಮನೆಯ ಚಿತ್ರದಲ್ಲಿ ಬಾಲಕೃಷ್ಣ ಅವರ ಸೋದರಿಯಾಗಿ ಒಂದು ಖಳನಾಯಕಿಯ ಛಾಪು ಇರುವಂಥ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದಾದ ಮೇಲೆ ಮನೆ ಅಳಿಯ ಚಿತ್ರದಲ್ಲಿ ಕುಮಾರ್ ಅವರ ಸೋದರಿಯಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಆಗ ಕನ್ನಡ ಚಿತ್ರಗಳು ಮದ್ರಾಸಿನಲ್ಲೇ ತಯಾರಾಗ್ತಾ ಇದ್ದಿದ್ದರಿಂದಾಗಿ ಕನ್ನಡವನ್ನು ಅಲ್ಪ ಸ್ವಲ್ಪ ಬಲ್ಲಂಥ ಅನೇಕ ಕಲಾವಿದೆಯರಿಗೆ ಕನ್ನಡ ಚಿತ್ರಗಳಲ್ಲಿ ಅವಕಾಶ ಸಿಗ್ತಾ ಇತ್ತು ಉದಯಚಂದ್ರಿಕಾ ರಾಜಶ್ರೀ ಹಾಗೂ ವಾಣಿಶ್ರೀ ಅವರಿಗೆ ಕನ್ನಡ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದ್ದು ಇದೇ ರೀತಿಯಲ್ಲಿ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಾಣಿಶ್ರೀ ಅವರಿಗೆ ಮತ್ತೊಮ್ಮೆ ಹುಣಸೂರು ಕೃಷ್ಣಮೂರ್ತಿಯವರು ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನೀಡ್ತಾರೆ ಸತ್ಯಹರಿಶ್ಚಂದ್ರ ಚಿತ್ರದ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಎಂ ಪಿ ಶಂಕರ್ ಅವರ ವೀರಬಾಹು ಪಾತ್ರ ಆ ವೀರಬಾಹು ಪಾತ್ರದ ಪ್ರೇಯಸಿಯಾಗಿ ಒಂದು ನರ್ತನದ ಸನ್ನಿವೇಶದಲ್ಲಿ ವಾಣಿಶ್ರೀ ಅವರು ಕಾಣಿಸ್ಕೊಳ್ತಾರೆ ಆ ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ವೀರದಾಸುವಾಗಿ ವೀರಬಾಹುವಿನ ಸೇವೆಯನ್ನು ಮಾಡ್ತಾ ಇರ್ತಾರೆ ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆ ಸೇಯು ಚಂದ ಚಂದಮಾಮ ಬೇಸಾರ ಕಳೆಯೋದೆಂದೋ ಚಂದಮಾಮ ಸತ್ಯಹರಿಶ್ಚಂದ್ರ ಚಿತ್ರದ ಈ ಗೀತೆಯನ್ನು ವಾಣಿಶ್ರೀ ಅವರ ನರ್ತನವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಸಾವಿರದ ಒಂಬೈನೂರ ಅರವತ್ತೈದು ವಾಣಿಶ್ರೀ ಅವರ ಪಾಲಿಗೆ ಕನ್ನಡದಲ್ಲಿ ಅದ್ಭುತವಾದಂಥ ವರ್ಷ ಆ ವರ್ಷ ಅವರು ಐದು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಸತ್ಯಹರಿಶ್ಚಂದ್ರ ಚಿತ್ರದ ನಂತರ ಪಾತಾಳ ಮೋಹಿನಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಬಿ ಎಂ ವೆಂಕಟೇಶ್ ಅವರು ಆ ಚಿತ್ರದ ನಾಯಕರು ಅದಾದ ಮೇಲೆ ಕನ್ನಡದ ಒಂದು ಮಹತ್ವದ ಚಿತ್ರ ಮಿಸ್ ಲೀಲಾವತಿ ಚಿತ್ರದಲ್ಲಿ ಒಂದು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ರಾಜ್ಕುಮಾರ್ ಅವರು ನಾರದರ ಪಾತ್ರದಲ್ಲಿ ಮಿಂಚಿದಂಥ ಮಹಾಸತಿ ಅನಸೂಯ ಚಿತ್ರದಲ್ಲಿ ಸಹ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದಾದ ಮೇಲೆ ರಾಜ್ಕುಮಾರ್ ಅವರ ನಾಯಕತ್ವದ ಚಂದ್ರಹಾಸ ಚಿತ್ರದಲ್ಲಿ ಕೂಡ ಖಳನಾಯಕನ ಪ್ರೇಯಸಿಯಾಗಿ ಕಾಣಿಸ್ಕೊಳ್ತಾರೆ ನೋಡಿ ಇಲ್ಲಿಯವರೆಗೆ ಅವರು ಎಂಟು ಚಿತ್ರಗಳಲ್ಲಿ ಅಭಿನಯಿಸಿರ್ತಾರೆ ಅದರಲ್ಲಿ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳೇ ನಾಲ್ಕು ಇದೆ ಇಷ್ಟಾಗಿ ಕೂಡ ವಾಣಿಶ್ರೀ ಅವರಿಗೆ ರಾಜ್ಕುಮಾರ್ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ಸಿಕ್ಕಿದ್ದು ಮತ್ತೆರಡು ವರ್ಷಗಳು ಕಳೆದ ಮೇಲೇ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕಠಾರಿ ವೀರ ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದ ನಾಯಕಿ ಉದಯ ಚಂದ್ರಿಕಾ ಅವರು ಮೊದಲ ಬಾರಿಗೆ ಅವರು ನಾಯಕಿಯ ಪಾತ್ರಕ್ಕೆ ಆಯ್ಕೆಯಾಗ್ತಾರೆ ನೋಡಿ ಅಲ್ಲಿ ವಾಣಿಶ್ರೀ ಅವರು ಅದಾಗಲೇ ಕನ್ನಡದ ಆರೆಂಟು ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಕೂಡ ಒಬ್ಬ ಖಳನಾಯಕಿಯಾಗಿ ಆ ಚಿತ್ರದಲ್ಲಿ ಅಭಿನಯಿಸ್ತಾರೆ ಅವರ ನೃತ್ಯ ಪ್ರತಿಭೆಗೆ ಸಾಕ್ಷಿಯಾಗುವಂಥ ಒಂದು ಅದ್ಭುತವಾದ ಗೀತೆ ಆ ಚಿತ್ರದ ಆರಂಭದಲ್ಲೇ ಇದೆ ಉಪೇಂದ್ರ ಕುಮಾರ್ ಅವರು ಸಂಯೋಜಿಸಿ ನಮ್ಮ ಎಸ್ ಜಾನಕಿಯಮ್ಮನವರು ಹಾಡಿರುವಂಥ ಒಂದು ಸುಂದರವಾದ ಗೀತೆ ಮುತ್ತಿನ ಹಾರ ಎದೆಗೆ ಭಾರ ಮನತಣಿಸೇ ಸಖನು ತಾಬಾರ ಬಾರ ಮುತ್ತಿನ ಹಾರ ಎದೆಗೆ ಭಾರ ಮನತಣಿಸೇ ಸಖನು ತಾ ಮರೆತಿಹನೇನೆ ಪ್ರಿಯಕರನು ಮರೆತಿಹನೇನೆ ಯನ್ನ ಪ್ರಿಯಕರ ತನು ಸೋತಿದೆ ಮನ ತುಂಬಿದೆ ಸವಿತೋಳ ಬಂಧನವ ಬಳಸಲು ಬಯಸಿದೆ ತನುಮನ ನನ್ನ ದೇವನ 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 ತೋರೆಲೆ ನೀ ಪ್ರಿಯನ ಓಲಲನ ಕಾಣಲು ಆಸಖನ ಗಿರಿಧರನ ಕಾದಿದೆಯೀ ಎಂಥ ಗುಂಗು ಹಿಡಿಸುವಂಥ ಗೀತೆ ಇಂಥ ಮತ್ತೊಂದು ಗೀತೆಯನ್ನು ನೀವು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹುಡುಕಿದ್ರೆ ಸಿಗೋದು ಬಹಳ ಕಷ್ಟ ಈ ಗೀತೆಯಲ್ಲಿ ವಾಣಿಶ್ರೀ ಅವರ ನೃತ್ಯ ಪ್ರತಿಭೆಯ ಅನಾವರಣವಾಗುತ್ತೆ ಇದಾದ ಮೇಲೆ ಕನ್ನಡದ ಮೊದಲ ಬಾಂಡ್ ಶೈಲಿಯ ಚಿತ್ರ ಜಾಣರ ಜಾಣ ನಮ್ಮ ರಾಜಾಶಂಕರ್ ಅವರು ನಾಯಕರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಸಹ ವಾಣಿಶ್ರೀ ಅವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇದಾದ ಮೇಲೆಯೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಕುಮಾರ್ ಅವರ ಜೊತೆಗೆ ಒಂದೇ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ವಾಣಿಶ್ರೀ ಅವರಿಗೆ ಸಿಗುತ್ತೆ ಅದು ಕಾಸಿದ್ರೆ ಕೈಲಾಸ ಕಾಸಿದ್ರೆ ಕೈಲಾಸ ಹಲವು ಕಾರಣಗಳಿಗೆ ಒಂದು ಉಲ್ಲೇಖಾರ್ಹವಾದಂಥ ಚಿತ್ರ ನೋಡಿ ವಾಣಿಶ್ರೀ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಏಕೈಕ ಚಿತ್ರ ಜೊತೆಗೆ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರು ಒಟ್ಟಾಗಿ ಅಭಿನಯಿಸಿದಂಥ ಕೊನೆಯ ಚಿತ್ರ ಇದಾದ ಮೇಲೆ ಕೆಲವು ಕಾಲ ವಾಣಿಶ್ರೀ ಅವರು ಕನ್ನಡ ಚಿತ್ರರಂಗಕ್ಕೆ ದಕ್ಕೋದು ಬಹಳ ಕಷ್ಟವಾಗುತ್ತೆ ಯಾಕೆಂದರೆ ತಮಿಳು ಹಾಗೂ ತೆಲುಗಿನಲ್ಲಿ ಬಹಳ ಯಶಸ್ಸಿನ ಉತ್ತುಂಗಕ್ಕೆ ಅವರು ಏರ್ತಾರೆ ಅಲ್ಲಿ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತಾರೆ ಹಾಗಾಗಿ ಕನ್ನಡದಿಂದ ಸ್ವಲ್ಪ ದೂರ ಆಗ್ತಾರೆ ಆ ಹೊತ್ತಿಗೆ ಕನ್ನಡ ಚಿತ್ರರಂಗ ಕೂಡ ಕರ್ನಾಟಕಕ್ಕೆ ಕಾಲಿಟ್ಟಿದ್ದರಿಂದಾಗಿ ಹೊರಗಿನ ತಾರಿಯರು ಇಲ್ಲಿಗೆ ಬರೋದು ಕಡಿಮೆ ಆಗಿರುತ್ತೆ ಆದರೆ ಎರಡನೇ ಇನ್ನಿಂಗ್ಸ್ ಆರಂಭ ಮಾಡಿದ ಮೇಲೆ ವಾಣಿಶ್ರೀ ಅವರು ಮತ್ತೊಮ್ಮೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗಂಡ ಮನೆ ಮಕ್ಕಳು ಎನ್ನುವ ಒಂದು ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದಾದ ಮೇಲೆ ಅವರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿಲ್ಲ ನೋಡಿ ವಾಣಿಶ್ರೀ ಅವರ ಮಾತೃಭಾಷೆ ತೆಲುಗಾದರೂ ಸಹ ಅವರಿಗೆ ನೆರೆಯ ಭಾಷೆಗಳಾದಂಥ ಕನ್ನಡ ಹಾಗೂ ತಮಿಳಿನಲ್ಲಿ ಪ್ರಮುಖವಾದ ಪಾತ್ರಗಳು ದೊರೀತಾ ಇರುತ್ತೆ ಆಗಾಗ ನಾಯಕಿಯ ಪಾತ್ರದಲ್ಲಿ ಕೂಡ ಅಭಿನಯಿಸ್ತಾ ಇರ್ತಾರೆ ಆದರೆ ತೆಲುಗಿನಲ್ಲಿ ಮಾತ್ರ ಅವರಿಗೆ ಪೋಷಕ ಪಾತ್ರಗಳೇ ಇರ್ತವೆ ಕೊನೆಗೆ ಒಂದು ಹಂತ ದಾಟಿದ ಮೇಲೆ ಅವರು ತೆಲುಗಿನಲ್ಲಿ ಪ್ರಮುಖ ನಾಯಕಿಯಾಗಿ ಬೆಳೀತಾರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಚಿತ್ರರಂಗಕ್ಕೆ ಅಡಿಯಿಟ್ಟಂಥ ವಾಣಿಶ್ರೀ ಅವರು ಕೆಲವೇ ವರ್ಷಗಳಲ್ಲಿ ಒಂದೆರಡು ದಶಕಗಳಲ್ಲೇ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದರಲ್ಲಿ ತೆಲುಗಿನಲ್ಲೇ ಅವರು ಸುಮಾರು ನೂರೈವತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮಿಳಿನಲ್ಲಿ ಸುಮಾರು ನಲವತ್ತು ಚಿತ್ರಗಳು ಕನ್ನಡದಲ್ಲಿ ಹನ್ನೆರಡು ಚಿತ್ರಗಳು ಹಾಗೂ ಒಂದು ಹಿಂದಿ ಚಿತ್ರ ಕೂಡ ಕನ್ನಡದಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ಹಾಗೂ ಖಳನಾಯಕಿಯ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಅಂದರೆ ರಾಜಶ್ರೀ ಅವರ ರೀತಿಯಲ್ಲಿಯೇ ಅವರೂ ಸಹ ಚ ತಮ್ಮ ಚಿತ್ರ ಜೀವನವನ್ನು ಕಟ್ಕೋತಾ ಇದ್ದರು ತಮಿಳು ತೆಲುಗಿನಲ್ಲಿ ಸಹ ಅವರು ಯಾವುದೇ ನಾಯಕರ ಜೊತೆಗಾದರೂ ಅಭಿನಯಿಸ್ತಾ ಇದ್ದರು ಶೋಭನ್ ಬಾಬು ಅವರ ಜೊತೆ ಕೃಷ್ಣಂ ರಾಜು ಅವರ ಜೊತೆ ಈ ರೀತಿಯ ಎರಡನೇ ಸಾಲಿನ ನಾಯಕರ ಜೊತೆಯಲ್ಲಿ ಕೂಡ ಅಭಿನಯಿಸ್ತಾ ಇದ್ದರು ಆದರೆ ಅವರು ಹೆಚ್ಚಾಗಿ ಅಭಿನಯಿಸಿದ್ದು ಅಕ್ಕಿನೇನಿ ನಿ ನಾಗೇಶ್ವರ ರಾವ್ ಅವರ ಜೊತೆಯಲ್ಲಿ ಹಾಗೂ ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿ ಇನ್ನು ತಮಿಳಿನ ವಿಚಾರಕ್ಕೆ ಬಂದರೆ ಎಮ್ ಜಿ ಆರ್ ಅವರ ಮೂರು ಚಿತ್ರಗಳಲ್ಲಿ ವಾಣಿಶ್ರೀ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಆದರೆ ಶಿವಾಜಿ ಗಣೇಶನವರ ಹತ್ತು ಚಿತ್ರಗಳಿಗೆ ಅವರು ನಾಯಕಿಯಾಗ್ತಾರೆ ಅದರಲ್ಲಿ ವಸಂತ ಮಾಳಿಗ ಚಿತ್ರ ಬಹಳ ಪ್ರಮುಖವಾದದ್ದು ಆ ಚಿತ್ರ ತೆಲುಗಿನಲ್ಲಿ ಪ್ರೇಮ್ ನಗರ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಸಹ ವಾಣಿಶ್ರೀ ಅವರು ನಾಯಕಿಯಾಗಿರ್ತಾರೆ ಅಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ನಾಯಕರು ಆ ಚಿತ್ರವನ್ನು ತಮಿಳಿನಲ್ಲಿ ಮಾಡಿದಾಗ ಶಿವಾಜಿ ಗಣೇಶನ್ ಹಾಗೂ ವಾಣಿಶ್ರೀ ಅವರ ಜೋಡಿ ಜನಪ್ರಿಯವಾಗುತ್ತೆ ಆದರೆ ಇದೇ ಚಿತ್ರ ಹಿಂದಿಯಲ್ಲಿ ತೆರೆಗೆ ಬಂದಾಗ ಅಲ್ಲಿ ರಾಜೇಶ್ ಖನ್ನ ಹಾಗೂ ಹೇಮ ನಾಯಕ ನಾಯಕಿಯರಾಗ್ತಾರೆ ನೋಡಿ ಆಗೆಲ್ಲ ಒಂದು ಚಿತ್ರ ಯಶಸ್ವಿ ಆದರೆ ಒಂದು ಭಾಷೆಯಲ್ಲಿ ಯಶಸ್ವಿ ಆದರೆ ಅದನ್ನೇ ಬೇರೆ ಬೇರೆ ಭಾಷೆಗಳಲ್ಲಿ ತೆಗೆಯುವಂಥ ಒಂದು ಪರಿಪಾಠ ಇತ್ತು ಈ ಪ್ರೇಮ್ ನಗರ್ ಚಿತ್ರ ತಮಿಳಿನಲ್ಲಿ ವಸಂತ ಮಾಳಿಗೆಯಾಗುತ್ತೆ ಹಿಂದಿಯಲ್ಲಿ ಕೂಡ ತೆರೆಗೆ ಬರುತ್ತೆ ಆದರೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಈ ಚಿತ್ರವನ್ನು ತೆರೆಗೆ ತರಬೇಕು ಅನ್ನುವ ಪ್ರಯತ್ನಗಳನ್ನು ನಡೆದಾಗ ಆ ಚಿತ್ರದ ನಾಯಕ ಒಬ್ಬ ಮಧ್ಯ ವ್ಯಸನಿಯಾಗೋದರಿಂದಾಗಿ ಆ ಪಾತ್ರವನ್ನು ನಾನು ಮಾಡೋದಿಲ್ಲ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ ಹಾಗಾಗಿ ಬೇರೆ ಭಾಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಕಂಡಂಥ ಆ ಚಿತ್ರವನ್ನು ಕನ್ನಡದಲ್ಲಿ ತೆರೆಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ಬೇರೆಲ್ಲ ಭಾಷೆಗಳಲ್ಲಿ ವ್ಯಾಪಾರಿ ಮನೋಧರ್ಮವೇ ಮುಖ್ಯವಾಗಿ ಒಂದು ಚಿತ್ರ ಯಶಸ್ಸು ಕಾಣುತ್ತೆ ಅಂದ ತಕ್ಷಣ ಎಂಥ ನಾಯಕರು ಸಹ ಯಾವುದೇ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಿದ್ಧರಾಗ್ತಾ ಇದ್ರು ಹಾಗಂತ ಒಬ್ಬ ಕಲಾವಿದ ಎಲ್ಲ ರೀತಿಯ ಪಾತ್ರಗಳಲ್ಲಿ ಅಭಿನಯಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಬ್ಬ ಕಲಾವಿದ ಸಮಾಜಕ್ಕೆ ಒಂದು ಮಾದರಿಯಾಗಿ ಬೆಳೆದಾಗ ಆತನ ಅಭಿಮಾನಿ ಬಳಗ ದೊಡ್ಡದಾದಾಗ ಆತ ಪಾತ್ರಗಳ ಆಯ್ಕೆಯಲ್ಲಿ ಬಹಳ ಚೂಜಿಯಾಗಿರಬೇಕಾಗತ್ತೆ ಅಂಥ ಪಾತ್ರಗಳನ್ನು ಅಭಿನಯಿಸಬೇಕೋ ಬೇಡವೋ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಅದನ್ನು ರಾಜ್ಕುಮಾರ್ ಅವರು ಮಾಡ್ತಾ ಇದ್ದರು ಹಾಗಾಗಿಯೇ ಅವರೊಬ್ಬ ವಿಶಿಷ್ಟ ನಾಯಕರಾಗಿ ಇವತ್ತಿಗೂ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ನಾನು ಈ ಸಿದ್ಧಾಂತದ ವಿಚಾರವನ್ನು ಯಾಕೆ ಹೇಳಿದೆ ಅಂದರೆ ವಾಣಿಶ್ರೀ ಅವರಿಗೂ ಒಂದು ರೀತಿಯಲ್ಲಿ ಸಿದ್ಧಾಂತ ಇತ್ತು ನೋಡಿ ಕನ್ನಡದಲ್ಲಿ ಅಣ್ಣಯ್ಯ ಅಂತ ಒಂದು ಸಿನಿಮಾ ಬಂತಲ್ಲ ಅದರಲ್ಲಿ ಅರುಣಾ ಇರಾನಿ ಅವರು ಪಾತ್ರ ಮಾಡಿದರು ರವಿಚಂದ್ರನ್ ಅವರ ಮಲತಾಯಿಯ ಪಾತ್ರ ತನ್ನ ಮಲಮಗನಿಗೆ ವಿಷವಿಕ್ಕುವಂಥ ಒಂದು ಪಾತ್ರ ಅದು ಆ ಚಿತ್ರವನ್ನು ಹಿಂದಿಯಲ್ಲಿ ಕೂಡ ತೆರೆಗೆ ತರ್ತಾರೆ ನೋಡಿ ತೆಲುಗಿನಲ್ಲಿ ಒಬ್ಬ ಪ್ರಮುಖ ಕಲಾವಿದ ಆ ಚಿತ್ರವನ್ನು ಮಾಡಬೇಕು ಅಂತ ವಾಣಿಶ್ರೀ ಅವರನ್ನು ಸಂಪರ್ಕ ಮಾಡಿ ನೀವು ನನ್ನ ತಾಯಿಯ ಪಾತ್ರವನ್ನು ಮಾಡಬೇಕು ಮಲತಾಯಿಯ ಪಾತ್ರವನ್ನು ಅಂತ ಹೇಳಿದಾಗ ಆಕೆ ಕಥೆಯನ್ನು ನೆನಪಿಸ್ಕೊಂಡು ಅದೇ ವಿಷ ಇಡುವ ತಾಯಿಯ ಪಾತ್ರ ಅಲ್ವಾ ಖಂಡಿತವಾಗಿಯೂ ನಾನು ಆ ಪಾತ್ರ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಆ ಪಾತ್ರವನ್ನು ಜಯಚಿತ್ರ ಅವರು ನಿಭಾಯಿಸ್ತಾರೆ ನೋಡಿ ತೆಲುಗು ಚಿತ್ರರಂಗದಲ್ಲಿ ಭಾನುಮತಿ ರಾಮಕೃಷ್ಣ ಅವರು ಒಬ್ಬ ನಾಯಕಿಯಾಗಿ ಪ್ರಧಾನ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಅದಾದ ಮೇಲೆ ಸಾಕಷ್ಟು ನಾಯಕ ಪ್ರಧಾನ ಚಿತ್ರಗಳೇ ಬರ್ತಾ ಇದ್ದಿದ್ದು ಅಂಥ ದಿನಗಳಲ್ಲಿ ಸಹ ನಾಯಕಿಗೆ ಪ್ರಾಧಾನ್ಯತೆ ಇದ್ದಿದ್ದು ಅಂದರೆ ನಮ್ಮ ಸಾವಿತ್ರಿ ಅವರ ಕಾಲದಲ್ಲಿ ಅದಾದ ಮೇಲೆ ವಿಜಯಶಾಂತಿ ಶ್ರೀದೇವಿ ಜಯಪ್ರದ ಇವರೆಲ್ಲ ಉತ್ತುಂಗಕ್ಕೆ ಬರುವ ಮುನ್ನ ಒಂದು ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ನಲ್ಲಿ ಒಬ್ಬ ನಾಯಕಿ ಪ್ರಧಾನ ಕಲಾವಿದೆಯಾಗಿ ಬೆಳೆದಂಥವರು ನಾಯಕಿಗೆ ಸಹ ಸ್ಟಾರ್ ವ್ಯಾಲ್ಯೂವನ್ನು ತಂದುಕೊಟ್ಟಂಥವರು ನಮ್ಮ ವಾಣಿಶ್ರೀಯವರು ಕೇವಲ ಸೌಂದರ್ಯ ಮಾತ್ರ ಅಲ್ಲ ಅಭಿನಯ ಪ್ರತಿಭೆ ನೃತ್ಯ ಪ್ರತಿಭೆ ಜೊತೆಗೆ ತಮ್ಮ ಕೆಲಸದಲ್ಲಿ ಶಿಸ್ತು ಇವೆಲ್ಲ ಇದ್ದಿದ್ದರಿಂದಲೇ ಅವರು ಅಕ್ಷರಶಃ ಆ ಚಿತ್ರರಂಗವನ್ನು ಕೆಲವು ವರ್ಷಗಳ ಕಾಲ ಆಳೋದಕ್ಕೆ ಸಾಧ್ಯವಾಯಿತು ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ನಮ್ಮ ಉದಯಚಂದ್ರಿಕಾ ಹಾಗೂ ರಾಜಶ್ರೀ ಅವರಿಗೆ ಹೋಲಿಸಿದರೆ ಖಂಡಿತವಾಗಿಯೂ ವಾಣಿಶ್ರೀ ಅವರು ಇನ್ನೂ ಒಂದು ಹೆಜ್ಜೆ ಮೇಲಿದ್ದಂಥ ಒಬ್ಬ ಕಲಾವಿದೆ ಯಾಕೆಂದರೆ ಅವರಿಗೆ ಖಳನಾಯಕಿ ಪೋಷಕ ಪಾತ್ರಗಳು ಮಾದಕ ಪಾತ್ರಗಳು ನೃತ್ಯ ಪ್ರಧಾನ ಪಾತ್ರಗಳು ಇಂಥವನ್ನೆಲ್ಲ ನಿಭಾಯಿಸುವುದರ ಜೊತೆ ಜೊತೆಗೆ ಒಂದು ರೀತಿಯಲ್ಲಿ ಅವರು ಈ ಸಾಂಸಾರಿಕ ಚಿತ್ರಗಳಲ್ಲಿ ಕೂಡ ಸುಂದರವಾದ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದರು ಜೊತೆಗೆ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಕೂಡ ಅವರು ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅವರು ಎಂಥೆಂಥ ಅದ್ಭುತ ಪಾತ್ರಗಳನ್ನು ಮಾಡಿದ್ದಾರೆ ಏನೆಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅವರ ವೈಯಕ್ತಿಕ ಜೀವನದ ಮತ್ತಷ್ಟು ಸ್ವಾರಸ್ಯಕರ ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ